ಚಿಕ್ಕೋಡಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ಣಗೊಳಿಸಲಿದೆ ಎಂದು ಕರ್ನಾಟಕ ದೆಹಲಿ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಹೇಳಿದರು. ದಸರಾ ಹಬ್ಬದ ವಿಜಯದಶಮಿ ನಿಮಿತ್ತ ಶ್ರೀ ಅನ್ನಪೂರ್ಣೇಶ್ವರಿ ಏತ ನೀರಾವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪತನವಾಗ್ತದೆ ಎಂಬುದು ವಿರೋಧ ಪಕ್ಷದವರು ಜನರಿಗೆ ಸುಳ್ಳು ಹೇಳುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ 136 ಶಾಸಕರು ಜೊತೆಯಲ್ಲಿದ್ದುಕೊಂಡು 5 ವರ್ಷ ರಾಜ್ಯದ ಅಭಿವೃದ್ಧಿ ಪರ ಕೆಲಸ ಮಾಡಲಿದ್ದಾರೆ. ಸರ್ಕಾರ ಪತನವಾಗುವ ವಿರೋಧಿಗಳ ಹೇಳಿಕೆ ಊಹಾಪೋಹ ಎಂದು ಹೇಳಿದರು. ನಾನೊಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ನನ್ನ ಅನುಭವದ ಆಧಾರದ ಮೇಲೆ ಹೇಳುವುದಾದರೆ, ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಹೇಳಿದರು. ಸುಮಾರು 136 ಜನ ಶಾಸಕರು ಆಯ್ಕೆ ಆಗಿದ್ದೀವಿ. ನಾವು 136 ಜನ ಶಾಸಕರು ಎಲ್ಲರೂ ಕೂಡ್ಕೊಂಡ 5 ವರ್ಷ ಸಂಪೂರ್ಣವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸಿದ್ದರಾಮಯ್ಯ ಅವರನ್ನ ಮತ್ತು ನಿತೀಶ್ ಕುಮಾರನ ಕೈ ಹಿಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ ಇಷ್ಟಪಡ್ತೇವೆ. ಯಾವುದೇ ಕಾರಣಕ್ಕ ನಾವು ಪತ್ರಿಕೆಯಲ್ಲಿ ಬರ್ತಾ ಇದೆ, ಆದ್ರ ಪತ್ರಿಕೆಯಲ್ಲಿ ಬರ್ತೈತೆ ಅಂತೇಳಿ 100 ಕ್ಕೆ 100 ಅದು ಏನೋ ಸತ್ಯ ಇರೋದಿಲ್ಲ. ಆದ್ರೆ ಬಂದ್ ಮಾಡ್ತಿರ್ತೀನಿ 136 ಜನ ನಾವೆಲ್ಲರೂ ಒಂದಾಗಿ ಗಣೇಶ ಹುಕ್ಕೇರಿ ಇರಲಿ ಯಾರೇ ಇರಲಿ ಎಲ್ಲರೂ ಕೂಡ್ಕೊಂಡು 5 ವರ್ಷ ಸುರುಳಿತ ನಾವು ಕಾಂಗ್ರೆಸ್ ಪಕ್ಷವನ್ನು ಆಡಳಿತವನ್ನು ನಡೆಸ್ಕೊಂಡು ಹೋಗ್ತೇವೆ ಮತ್ತು ಸಿದ್ದರಾಮಯ್ಯ ಅವರನ್ನು ಕೈಯನ್ನು ಮತ್ತು ಡಿಕೆ ಶಿವಕುಮಾರ್ ಕೈಯನ್ನು ಸತೀಶ್ ಜಾರಕಿಹೊಳಿ ಅವರ ಕೈಯನ್ನು ಲಕ್ಷ್ಮಿ ಹೆಬ್ಬಾಳ್ ಕೈಯನ್ನು ಬಲಪಡಿಸುವಂತಹ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿಸುವಂತ ಈ ವಿಜಯ ನಿಮಿತ್ತವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬಹಳ ವರ್ಷಗಳಿಂದ ಈ ಭಾಗದ ಜನರ ಬೇಡಿಕೆ ಏನಂತಂದ್ರೆ, ಚಿಕ್ಕೋಡಿ ಬ್ರಾಂಚ್ ಕೆನಾಲ್ ಮಾಡಿದರೆ 78ನೇ ಕಿಲೋಮೀಟರ್ ತನಕ ನಮ್ಗೆ ನೀರು ಹೋಗಂಗಿಲ್ಲ, 54ನೇ ಕಿಲೋಮೀಟರ್ ತನಕ ಮಾತ್ರ ನೀರು ಹೋಗ್ತಾವು, 54ನೇ ಕಿಲೋಮೀಟರ್ ಮುಂದಗಡೆ ನೀರು ಹೋಗುದಿಲ್ಲ. ಅಂದಾಗ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ 2017ರಲ್ಲಿ 147 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿ ಇವತ್ತು 54ನೇ ಕಿಲೋಮೀಟರ್ದಿಂದ 78ನೇ ಕಿಲೋಮೀಟರ್ ತನಕ ನೀರನ್ನ ಕೆನಾಲ್ ಮೂಲಕ ರೈತರಿಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇದಲ್ಲ, ಯಾವ ವೇಳೆದಾಗ ನಾವು ಕೆನಾಲ್ ಪ್ರಾರಂಭ ಮಾಡಿದೀವಿ ಆವಾಗ ನಾವು 4 ಮೋಟರ್ ಚಾಲು ಮಾಡಬೇಕಾಗಿತ್ತು. ಆದ್ರೆ ಕೆನಾಲು ಅಲ್ಲಿ ಇಲ್ಲಿ ಸ್ವಲ್ಪ ದುರಸ್ತಿ ಇರುವುದರಿಂದ ನಾವು ಮತ್ತೆ 8 ಕೋಟಿ 50 ಲಕ್ಷ ರೂಪಾಯಿ ಮಂಜೂರು ಮಾಡ್ಕೊಂಡು ಬಂದ ಒಂದು ತಿಂಗಳ ಒಳಗಾಗಿ ಮತ್ತೆ ಕೆನಾಲ್ ಎಲ್ಲ ದುರಸ್ತಿ ಮಾಡಿ 78ನೇ ಕಿಲೋಮೀಟರ್ ಅಂದ್ರೆ ಚಿಕ್ಕಲವಾಡ ತನಕ ನೀರನ್ನ ಒಯ್ಯುವಂತ ವ್ಯವಸ್ಥೆ ಮಾಡ್ತೀವಿ. ಎರಡನೇ ವಿಷಯ, ಮನೆ ರೈತರಲ್ಲಿ ಉಪೋಷಣ ಕೂತಿದ್ರು, ನಮಗ ನಮ್ ಕೆನಾಲಕ್ಕೆ ನೀರು ಕೊಡ್ರಿ, JRBC ಕೆನಾಲಕ್ಕೆ ನೀರು ಕೊಡ ಅಂತೇಳಿ ಮಣ್ಣು ಉಪೋಷಣ ಕೊಟ್ಟಿದ್ರು. ಆ ಉಪೋಷಣ ಕೂತಾಗ ನಾವು ಅವ್ರಿಗೊಂದು ಆಶ್ವಾಸನೆ ಕೊಟ್ಟಿದ್ವಿ ಏನಂತಂದ್ರ, ಯಾವುದೇ ಪರಿಸ್ಥಿತಿ ಒಳಗ ಶಿವಶಕ್ತಿ ಯಾತ ನೀರಾವರಿ ಯೋಜನೆಯನ್ನ ನಾವು ಪ್ರಭಾಕರ್ ಕೋರಿಯವರು ಏನೊಂದು ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅದನ್ನ ಪೂರ್ತಿಗೊಳಿಸ್ತೇವೆ ಅಂತ ಹೇಳಿದ್ದೀವೋ ಅದನ್ನ ನಾವು ಇವತ್ತು ಪೂರ್ತಿಗೊಳಿಸ್ತಾ ಇದ್ದೀವಿ. ಪೂರ್ತಿ ಬೇಕಾದ್ರೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ನಾ ಕರೆದು ಕಾಪಿ ಕೊಡ್ತೇನೆ. ನಾನು ಶಿವಶಕ್ತಿ ಯಾತ ನೀರಾವರಿ ಯೋಜನೆ MD ಅವರು ಬರ್ದಿದಾರ, ಪ್ಲೇಸ್ ಬಿಫೋರ್ ದ ಬೋರ್ಡ್, ಬೋರ್ಡ್ ಮುಂದೆ ಇಟ್ಟು ಇದನ್ನ ಮಂಜೂರಾತಿ ಪಡ್ಕೋ ಅಂತ ಹೇಳಿದಾರೆ. ಗೊತ್ತಾಯ್ತಲ್ಲ ಹೇಳ್ರಿ, ಇದಕ್ಕ ಮಂಜೂರಾತಿ ಕೊಟ್ಟಿದ್ದಾರೋ ಆದಷ್ಟು ಬೇಗನೆ ಇದಕ್ಕೆ ಚಾಲನೆ ಕೊಡ್ತೀವಿ.
ಮುಂದಿನ ವರ್ಷದೊಳಗಾಗಿ ಈ ಯೋಜನೆಯನ್ನು ಪೂರ್ತಿಗೊಳಿಸಿ ಅವರಿಗೂ ಕೂಡ ಯಾವ ಊರು ಬರ್ತಾವ ಅಂತಂದ್ರೆ ನಮ್ಮ ರಾಯಬಾಗ್ ತಾಲೂಕಿನ ಬರುವ ಕಚ್ಕರವಾಡಿ ಟಿಕ್ಕೇವಾಡಿ ಸೌದತ್ತಿ ಮಸಲಾಪುರ್ ಯಡ್ರಾವ್ ನಂದ್ರಿಕುರ್ಳಿ ಚಪ್ಪಟ್ಟಿ ಹಾಗೂ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯ ಕೇರೂರ್ ಕಾಡಾಪುರ್ ಅಂಕ್ಲಿ ಸಿದ್ದಾಪುರವಾಡಿ ರೂಪನಾಳ್ ಅರಬ್ಯಾನವಾಡಿ ನಡದಿ ಮತ್ತು ನಡದಿವಾಡಿ ಈ ಸಲ 8,203 ಎಕರೆಗೆ ನೀರನ್ನ ಕನೇಶ್ ಹುಕ್ಕೇರಿ ಅವರು ಈ ವರ್ಷ ಪ್ರಾರಂಭ ಮಾಡಿ ಅದ್ರ ನೀರ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಎರಡನೇ ವಿಷಯ ಮಹಾಲಕ್ಷ್ಮಿ ಆತ ನೀರಾವರಿ. ಇದ್ರ ಬಗ್ಗೆ ಮಹಾಲಕ್ಷ್ಮಿ ಆತ ನೀರಾವರಿ ಈಗಾಗಲೇ ಟೆಕ್ನಿಕಲ್ ಸ್ಯಾಂಕ್ಷನ್ ಆಯ್ತು. ಇನ್ನು ಫೈನಾನ್ಸಿಯಲ್ ಬಿಡ್ ಓಪನ್ ಮಾಡೋದಿಲ್ಲ. ಟೆಕ್ನಿಕಲ್ ಸ್ಯಾಂಕ್ಷನ್ ದಾಗ ದೊರೆಸ್ವಾಮಿಗೆ 10% ಅವೋ ಹಾಕಿದನು ಅವನಿಗೆ ಟೆಂಡರ್ ಆಗ್ತೈತಿ. ಅದು ನಾ ಮಾಡಿದ್ದೇನೆ ನೀ ಮಾಡಿದೇನೆ ಅಂತ ಹೇಳೋದ್ರಾಗ ಏನು ಹೇಳೋದೇನು ಅವಶ್ಯಕತೆ ಇಲ್ಲ. ಇದು ಕಾಗದ ಹೇಳ್ತೈತಿ ಏನು ಯಾರು ಏನು ಮಾಡಿದಾನು ಕಾಗದ ಹೇಳ್ತೈತಿಲ್ಲ. ಇದು ಕಾಗದ ಹೇಳ್ತೈತಿ ಟೆಕ್ನಿಕಲ್ ಬಿಡ್ ಓಪನ್ ಮಾಡಿದೀವಿ ಫೈನಾನ್ಸ್ ಬಿಡ್ ಓಪನ್ ಮಾಡ್ತೀವಿ ವರ್ಕ್ ಆರ್ಡರ್ ಕೊಡ್ತೀವಿ. ಮಹಾಲಕ್ಷ್ಮಿ ಯಾತ ನೀರಾವರಿದು ಕೂಡ ಫಸ್ಟು ರಾಮ್ಪುರ್ ಅಮಲ್ಜೇರಿ ಗವಾನ್ ವಾಡಿಕೆ ಪಟ್ಟನ್ಗುಡಿ ಪೀರ್ವಾಡಿ ಯಾದನವಾಡಿ ನಾಗ್ಯಾನವಾಡಿ ನಾಯಂಗ್ಲ ದುಳಗನವಾಡಿ ನವಳ್ಯಾಳ್ ಕುಟಾಳಿ ಕೂತಡಿ ಕುತಡಿವಾಡಿ ಕುಪ್ಪನವಾಡಿ ಅಂದ್ಯಾನವಾಡಿ ಚಿಂಚಿಣಿ ಮತ್ತು ಕಿರಾವ್ ಈ ರೈತರು ಕೂಡ ಜಮೀನುಗಳಿಗೆ ನೀರನ್ನು ಕೊಡುವ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಹೇಳು ಉದ್ದೇಶ ಸದಲಗ ಚಿಕ್ಕೋಡಿ ಮತಕ್ಷೇತ್ರದಾಗ ಮತ್ತು ರಾಯಬಾಗ್ ಮತಕ್ಷೇತ್ರದಲ್ಲಿ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ನಮ್ಮ ರಾಜ್ಯದ ನಾಯಕರಾದ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ನೀರಾವರಿ ಮಂತ್ರಿಗಳು ಇದಕ್ಕೆ ಸಹಕರಿಸಿದರ ಸಹಮತಿಸಿದರ ಈ ಎರಡು ಯೋಜನೆಗಳನ್ನ ಪೂರ್ತಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಆದ್ರಿಂದ ನಾ ಮಾಧ್ಯಮದ ಮಿತ್ರರು ಕೂಡ ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು. ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಮತ್ತು ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಇರೋದ್ರಿಂದ ಯಾವುದೇ ತರಹದ ನಾವು ಅಡಚಣೆ ಬಂದ್ರೆ ನಾವು ದೂರು ಮಾಡಿ ಈ ಯೋಜನೆಗಳನ್ನ ಪೂರ್ತಿಗೊಳಿಸುತ್ತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾನು ಪತ್ರಕರ್ತರಿಗೆ ಶುಭಾಶಯಗಳನ್ನು ಹೇಳಿ ನಮ್ಮ ಎರಡು ಮಾತುಗಳನ್ನು ಉದ್ದನೆ ಬಳಿಯವ್ರದ್ದಾಗಲಿ ಅಥವಾ ಲಕ್ಷ್ಮೀ ಅಪ್ಪಾಕರ್ ಅವರದ್ದಾಗಲಿ ಅಥವಾ ಗಣೇಶ್ ಹುಕ್ಕೇರಿ ಅವ್ರದ್ದಾಗಲಿ ನಾ ಹಿರಿಯ ಸದಸ್ಯನಾಗಿ ಹೇಳ್ತೀನಿ ನಮ್ಮಲ್ಲಿ ಯಾವುದೋ ಭಿನ್ನ ಅಭಿಪ್ರಾಯ ಇಲ್ಲ. ನಾವು 5 ವರ್ಷ ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತೀವಿ. ಸುಮ್ಮನೆ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಸರ್ಕಾರ ಬೀಳ್ತೈತಿ ಸರ್ಕಾರ ಬೀಳ್ತೈತಿ. ಸರ್ಕಾರ 136 MLAಗಳು ಗೆದ್ದು ಬಂದ ಮೇಲೆ ಸರ್ಕಾರ ಬೀಳ್ತೈತಿ. ದಯವಿಟ್ಟು ನಾನು ಪತ್ರಕರ್ತರಲ್ಲಿ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಇದನ್ನ ಇಲ್ಲಿಗೆ ತಾವು ಇವತ್ತು ವಿಜಯದಶಮಿ ನಿಮಿತ್ತವಾಗಿ ಅವ್ರಿಗೆ ಈ ವಿಚಾರವನ್ನು ನಿಲ್ಲಿಸಬೇಕು. ಅಭಿವೃದ್ಧಿ ಬಗ್ಗೆ ಅವರು ಹೆಚ್ಚು ಗಮನ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.